रायबाग येथील पल्लवी गजानन सुतार या मुलीने 12वी बोर्ड परीक्षेमधील विज्ञान विषयामध्ये प्रथम क्रमांक मिळवला असून या मुलीच्या गरीब परिस्थितीची माहिती मिळताच राज्यसभा सदस्य डॉक्टर प्रभाकर कोरे यांनी या मुलीला पुढील शिक्षणासाठी मदत देऊ केल्यामुळे या मुलीसह कुटुंबियांचा आनंद द्विगुणित झाला आहे. गरीब परिस्थितीमधून अथक प्रयत्न करून शिक्षण घेत असलेल्या रायबाग येथील पल्लवी गजानन सुतार या मुलीने 12वी बोर्ड परीक्षेमध्ये विज्ञान विषयात प्रथम क्रमांक मिळवला आहे. या मुलीने केएलई सोसायटी मलगोंडा पीयूसी कॉलेज येथून 12वीचे शिक्षण घेतले असून या मुलीने पीसीएमबी ग्रुपमध्ये 99% मिळवले आहेत. या मुलीला 12वी परीक्षेत 93.8% इतके गुण मिळाले असून अत्यंत गरीब परिस्थितीमधून या मुलीने शिक्षण घेतले असून या मुलीचे वडील मतिमंद असून आई हमाली करत आहे. या मुलीला शिक्षणाची आवड असूनही घरच्या गरिबीमुळे शिक्षणात अडचण निर्माण होत होती. या मुलीचे जवळचे नातेवाईक एक्संबा येथील पिंटू बडिगेर यांच्या सोबत जाऊन पल्लवीने राज्यसभा सदस्य डॉक्टर प्रभाकर कोरे यांची भेट घेऊन आपल्या परिस्थितीची माहिती दिली. यानंतर पल्लवीचे शिक्षणावरील प्रेम व घरची परिस्थिती बद्दल माहिती कळाल्यानंतर डॉक्टर प्रभाकर कोरे यांनी या मुलीला मदत केली असून डॉक्टर प्रभाकर कोरे यांनी या मुलीच्या पुढील शिक्षणाची सोय आपल्या इंजिनिअरिंग कॉलेजमध्ये केली आहे. कोणत्याही आर्थिक मोबदल्याशिवाय या मुलीला पुढील शिक्षण मिळणार असून शिक्षणासाठी मदत करणार असल्याचे आश्वासनही यावेळी प्रभाकर कोरे यांनी दिले आहे. यामुळे पल्लवीसह कुटुंबियांचा आनंद द्विगुणित झाला आहे. ಕೇಲ ಸೊಸೈಟಿಯ ಮಲಗೋಡ ಪಿ ಯು ಕಾಲೇಜಲ್ಲಿ ನನ್ನ ಸೆಕೆಂಡ್ ಇಯರ್ ಅನ್ನ ಮುಗಿಸಿದ್ದೆ. ಸೆಕೆಂಡ್ ಇಯರ್ ಪರ್ಸೆಂಟೇಜ್ 93.82. ನಾನು ಸೈನ್ಸ್ ತಗೊಂಡಿದ್ದೆ, ಅದರಲ್ಲಿ ಪಿ ಸಿ ಎಂ ಅಲ್ಲಿ 99 ಬಂದಿದೆ. ಆಮೇಲೆ ಪಿ ಸಿ ಎಂ ಬಿ ಅಲ್ಲಿ 96.25 ಪರ್ಸೆಂಟೇಜ್ ಅನ್ನ ತಗೊಂಡಿದ್ದೀನಿ. ಆಮೇಲೆ ಟೋಟಲ್ ಪರ್ಸೆಂಟೇಜ್ ನೋಡಿದ್ರೆ 93.8 ಅಂತ. ಆಮೇಲೆ ಈಗ ನೀವು 100 ಗೆ ಅವಶ್ಯ ತಗೊಂಡ್ರೇನಾ? 100 ಕೆಮಿಸ್ಟ್ರಿ ಒಳಗೆ ಆಗಿದೆ. ಆಮೇಲೆ ಮ್ಯಾಥಮೆಟಿಕ್ಸ್ 99 ಮತ್ತು ಫಿಸಿಕ್ಸ್ 98 ಮತ್ತು ಬಯಾಲಜಿ 88 ಆಗಿದೆ. ಜೀವನದಾಗ ನಾನು ಇಂಜಿನಿಯರಿಂಗ್ ಆಗಬೇಕಂತ ಅನ್ಕೊಂಡಿದ್ದೆ, ಬಟ್ ಫ್ಯಾಮಿಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಆಗಿತ್ತು. ಅದಕ್ಕೋಸ್ಕರ ಬಿ ಎಸ್ ಸಿ ಅಂತ ಹೇಳ್ತಾ ಇದ್ರು. ಬಿ ಎಸ್ ಸಿ ಮಾಡ್ಬೇಕಂತ ನಾನು ಅಪ್ಲಿಕೇಶನ್ ತಗೊಳಕಂತ ಹೋಗಿದ್ದೆ. ಅಲ್ಲಿ ನಮ್ಮ ಸಂಬಂಧಿಕರಾದಂತ ಇವರು ಪಿಂಟು ಕಾಕರ್ ಅವರು ನನಗೆ ನೀನು ಬಿ ಎಸ್ ಸಿ ಯಾಕೆ ಮಾಡ್ತೀಯಾ, ನೀನು ರಿಸಲ್ಟ್ ಚಲೋ ಆಗಿದೆ ಮತ್ತು ನೀನು ಮುಂದೆ ಇಂಜಿನಿಯರಿಂಗ್ ಯಾಕೆ ಸ್ಟಾರ್ಟ್ ನೀನು ಯಾಕೆ ತಗೋತಾ ಇಲ್ಲ ಅಂತ ಕೇಳಿದಾಗ ಅವರು ನನಗೆ ಇಂಜಿನಿಯರಿಂಗ್ ಫ್ರೀ ಸೀಟ್ ಸಿಗೋ ಹಾಗೆ ಆಗ ಚಿಕ್ಕೋಡಿಯಲ್ಲಿ ನನಗೆ ರಾಜ್ಯಸಭಾ ಸದಸ್ಯರಾದ ಪ್ರಭಾಕರಣ ಕೋರೆ ಅವರು, ಮಾಂತೇಶಣ್ಣ ಕೌಟಗಿ ಮಠ ಅವರು ಮತ್ತು ಜೊಲ್ಲೆ ಅವರು ಎಲ್ಲ ನಮಗೆ ಸಪೋರ್ಟಿವ್ ಆಗಿ ಫ್ರೀ ಸೀಟ್ ಸಿಗೋ ಹಾಗೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೀನಿ. ಆಮೇಲೆ ಈಗ ನಿಮ್ದು ಇದು ಇಷ್ಟು ಫ್ಯಾಮಿಲಿಯವರ ನಿಮ್ಮ ಅವ್ವ ಇಷ್ಟು ಕಷ್ಟಪಟ್ಟು ಈಗ ನಿಮ್ಗೆ ಉತ್ಸಾಹ ತಗೊಳ್ಳು, ಮುಂದೆ ನಿಮ್ದು ಜೀವನದಾಗ ಏನೈತಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡೋದು ಪ್ಲಾನ್ ಹಾಕೊಂಡಿದ್ದೆ? ನಾ ಇಂಜಿನಿಯರಿಂಗ್ ಆದ್ಮೇಲೆ ನಂದು ನಾನು ಜಾಬ್ ಮಾಡ್ತಾ ಇದ್ದಾಗ ನಮ್ಮ ತಮ್ಮ ತಂಗಿ ಅವರು IIT ಕಲಿಬೇಕು ಅನ್ನೋದು ಆಸೆ ಇದೆ. ಮುಂದೆ ಫ್ಯಾಮಿಲಿ ಕಂಡೀಷನ್ಸ್? ಹಾ, ಫ್ಯಾಮಿಲಿ ಕಂಡೀಷನ್, ಅವ್ರ ಫ್ಯಾಮಿಲಿ ನಮ್ದು ಮನೆ ಇಲ್ಲ, ಮನೆ ಅಂತ ಸ್ವಂತ ಮನೆ ಇಲ್ಲ, ಯಾವುದೇ ಆಸ್ತಿ ಇಲ್ಲ ಅವರಿಗೆ. ಅವರು ಯಾವಾಗ್ರೂ ಹಿರಿಯರಾದ್ಮೇಲೆ ಅಂದ್ರೆ ಮುಂದೆ ಮುದುಕರಾದ ಅಥವಾ ವಯಸ್ಸಾದ್ಮೇಲೆ ಅವರು ತಮ್ಮ ಜೀವನವನ್ನ ಯಾರಿಗೋಸ್ಕರ ಇದನ್ ಮಾಡಬಾರ್ದು, ಯಾರಿಗೂ ಹೇಳಬಾರ್ದು ಅಂತ. ಅವ್ರು ಯಾವುದು ಕಷ್ಟ ಪಡಬಾರ್ದು ತಮ್ಮ ಹಿರಿಯರಾದ್ಮೇಲೆ, ಹಿರಿಯ ವಯಸ್ಸಾದ್ಮೇಲೆ. ಅದಕ್ಕೋಸ್ಕರ ನಾನು ಅವರಿಗೆ ಏನಾದರೂ ಒಂದು ಮಾಡಬೇಕು. ನಮ್ಮ ತಮ್ಮ ಮತ್ತು ತಂಗಿಯವ್ರನ್ನ ಅವರು ಈಗ 4ನೇ ಕ್ಲಾಸ್ನಲ್ಲಿ ಮಹಾವೀರ್ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆ IIT ಇಂಜಿನಿಯರಿಂಗ್ ಅಲ್ಲಿ ಕಲಿಸ್ಬೇಕು ಅನ್ನೋದು ತುಂಬ ಆಸೆ ಇದೆ. ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ಆಸೆ. ನಾನು ನಮ್ಗೆ ಫುಲ್ ಖುಷಿಯಾಗಿದೆ. ಸಾಲಿಗೆ ಫಸ್ಟ್ ಬಂತ ನಿಮ್ಗೆ ಅನಿಸ್ತು? ನಾವು ಆಕೆ ಅಂದಿಲ್ಲ ಹೇಳ್ಕರೆ ನಮ್ಗೆ ಫುಲ್ ಖುಷಿಯಾಗಿ ನಮ್ಮ ಹುಡುಗಿ ಹಿಂಗೆ ಮಾಯಿತಿಲ್ಲ ಅಂತೇಳಿ ನಮ್ಗೆ ಖುಷಿಯಾಗಿದೆ. ಖುಷಿಯಾಗೈತಿ? ನೀವು ಹುಡುಗಿ ಯಾವ ರೀತಿ ಸಾಕಾಗತ್ತೀರಿ ಇಷ್ಟು ನೀವು ತೊಂದರೆ? ನಾವು ಎಷ್ಟು ತೊಂದರೆ ಬಂದ್ರೆ ಬಿ ನಮ್ಮ ಮಗಳು ಹೆಮ್ಮೆ ಬರಬೇಕಲ್ಲ. ನಮ್ಮದು ಏನೇ ಇಲ್ಲ, ಆಸ್ತಿ ಇಲ್ಲದಕ್ಕರೆ ನಮ್ಮ ಹುಡುಗಿ ನಮಗೆ ಹೆಮ್ಮೆ ಬಂದು ನಮಗೆ ನಡೆಸಿಕೊಡ್ಬೇಕದು. ಈಗ ನೀವು ನಿಮ್ಮ ಹುಡುಗಿಗೆ ಇಂಜಿನಿಯರಿಂಗ್ ಹೊಂಟಾಳು, ನೀವು ಯಾವ್ರೇ ಅನ್ಸ್ಕೊಂಡ್ರಿ ಕನಿಷ್ಠ ನಮ್ಮ ಹುಡುಗಿ ಇಂಜಿನಿಯರ್ ಕಲಿತೀವಿ ಅಂತ? ನಾವು ಏನೋ ಅನ್ಸ್ಕೊಂಡಿಲ್ಲ ಇದ್ರಿ, ಇದಾವೆ ಸಾಕತ್ತೇನು ನಾವು ಅಂದಿದ್ದೇವ್ರಿ. ನಮಗೆ ನಾವು ಏನು ಮುಂದೆ ಕಲಿಸಬಾರ್ದು ಅಂತೇಳಿ ನಾವು ತೆಗೆದು ಹಾಕಿದ್ದೇವ್ರಿ. ನಾವು ಏನೋ ಮಾಡ್ರಿ, ಬಿ ಎಸ್ ಸಿ ಒಳಗೆ ಏನು ಮಾಡ್ತಿ ಮಾಡುವ ಅಂತ ಹೇಳಿದ್ರು. ನಮಗೆ ನಮ್ಗೆ ಕೋತಿಲ್ಲ ಅಂತ ನಾವು ಹೇಳಿದ್ರು. ನಾವು ದಿನಗೂಲಿ ಇರೋರು ಇರೋರ್ರೆ, ನಮ್ಗೆ ಕೋತಿಲ್ಲ ಅಂತ ನಾವು ಹೇಳಿದ್ರಿ.
ಈಗ ಹೆಂಗ ಅನಿಸ್ತೈತಿ ನಿಮಗೆ ಇಂಜಿನಿಯರ್ ಶಿಕ್ಷಕರು? ನಮ್ಗ್ ಫುಲ್ ಖುಷಿ ಆಗಿದಾರೆ. ನಮಗ ನಮಗ್ ಹೆಲ್ಪ್ ಮಾಡಿದ್ರು. ನಮ್ಗ ಪಿಂಟು ಅಣ್ಣವ್ರವ್ರು ನಮ್ಗ್ ಹೆಲ್ಪ್ ಮಾಡಿದಾರೆ, ಕೋರಿ ಅಣ್ಣವ್ರು ನಮ್ಗ್ ಹೆಲ್ಪ್ ಮಾಡಿದಾರೆ. ಅವರಿಂದ ನಮ್ಗ್ ಫುಲ್ ಖುಷಿ ಆಗಿದೆ. ವಿಶ್ವಕರ್ಮ ಸಮಾಜದಲ್ಲಿ ಬಡತನವನ್ನೇ ಸವಾಲವನ್ನಾಗಿ ಸ್ವೀಕರಿಸುತ್ತಾ ನಮ್ಮ ಪಲ್ಲವಿ ಸುತಾರ ಇವರು, ರಾಯಭಾಗದವರು ಅವ್ರು ನಮ್ಮ ಸಂಬಂಧಿಕರಾಗಬೇಕು. ಅವರ ಶಿಕ್ಷಣದಿಂದ ವಂಚಿತರಾಗುವ ಪರಿಸ್ಥಿತಿ ಬಂದಿತ್ತು. ಅಂಥದ್ರಾಗ ಪರ್ಸೆಂಟೇಜ್ ಇಷ್ಟು ಮಾಡಿದವ್ರು ನಮ್ಗೆ ಎಕ್ಸಾಂಬ ಗ್ರಾಮಕ್ಕೆ ನಮ್ಮ ಸಂಬಂಧಿಕರಾಗಬೇಕು. ಅವ್ರು ನಮ್ಗೆ ಹೇಳ್ಕೊತ ಬರೋಣ ಹಿಂಗಾಗಿತ್ತ, ಅವ್ರು ನಮ್ಗೆ ಅರ್ಥ ಮಾಡ್ಕೊ, ಅವ್ರ ತಾಯಿಯವ್ರು ನಮ್ಗೆ ಪರಿಸ್ಥಿತಿ ಇದ್ದ ಪರಿಸ್ಥಿತಿಯನ್ನು ನಾವು ಅವ್ರು ಅರ್ಥ ಮಾಡ್ಕೊಂಡ ನಾವೊಬ್ಬರ ನಿಪ್ಪಾಣಿ ತಾಲೂಕು ವಿಶ್ವಕರ್ಮ ಸಮಾಜ ಆಗಿ ಒಂದು ರಾಜಕೀಯದಾಗ ನಾಯಕರು ನಮ್ಗೆ ಪರಿಚಯ ಇದ್ದದ ಕಾರಣ ಮಾನ್ಯ ಪ್ರಭಾಕರಣ್ಣ ಕೋರಿಯವರು, ಮಾಂತೇಶಣ್ಣ ಕೌಟಿಗಮಠ ಅವರು ಮತ್ತು ಅಣ್ಣ ಸಾಹೇಬಣ್ಣ ಜುಲ್ಲೆಯವರು ಇವರು ಮಾರ್ಗದರ್ಶನದಾಗ ಅವರು ಸಲಹಾ ತಗೊಂಡ ಪ್ರಭಾಕರಣ್ಣ ಕೋರಿಯವರು ನಮ್ಮ ಪಲ್ಲವಿ ಸುತಾರೆಯವರಿಗೆ ಇಂಜಿನಿಯರಿಂಗ್ ಸೀಟನ್ನು ಫ್ರೀಯಾಗಿ ಮತ್ತು ಅವ್ರು ಕೋಟಾದಾಗ ಕೊಟ್ಟಿದ್ದಾರೆ. ಇವರು ಅವರಿಗೆ ನಮ್ಮ ವಿಶ್ವಕರ್ಮ ಸಮಾಜದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಪ್ರಭಾಕರಣ್ ಕೋರಿಯವರು ನಮಗೊಂದು ಅಡ್ಮಿಷನ್ ಕೇಳೋಕ್ಕಾದ ಅವ್ರ ಮಾತು ಹೇಳು. ಈ ಹೆಣ್ಮಗಳ ಪರಿಸ್ಥಿತಿ ನೋಡಿ, ಸಾಕ್ಷಾತ್ ಪ್ರಭಾಕರಣ್ಣ ಕೋರಿಯವರ ಕಣ್ಣಾಗ ನೀರು ಬಂದು ಇದು ನೋಡಿ ನಮ್ಗೆ ಭಾಳ ಕೆಟ್ಟ ಅನಿಸ್ತು. ಮತ್ತು ಜನರ ಪ್ರಭಾಕರಣ್ಣ ಕೋರಿಯವರಿಗೆ ಬರೀ ಅವರಿಗೆ ಫ್ಯಾಕ್ಟ್ರಿ ಬಿಲ್ ಕೊಡಿಲ್ಲ ಹಂಗೆ ಹಿಂಗೆ ಅಂತ ಅವ್ರದ್ದು ಹೆಸರು ಅಪಪ್ರಚಾರ ಮಾಡ್ತಾರೋ, ಅವರು ಹಂಗೆ ಮಾಡಬಾರ್ದು ನಾ ಅಂತಾನೆ. ಯಾಕಂದರೆ ಅವ್ರು ಸಾಮಾಜಿಕವಾಗಿ ಆಗಲಿ ಆರ್ಥಿಕವಾಗಿರಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಸಹಾಯ ಮಾಡಿದ್ರೆ ಇದನ್ನ ಅರ್ಥ ಮಾಡ್ಕೊಂಡು ಅವರೊಂದು ಏನು ಕ್ರಾಂತಿ ಮಾಡಿದ್ರು ಶೈಕ್ಷಣಿಕವಾಗಿ. ಅದಕ್ಕೆ ಅವ್ರಿಗಿನ ಕೃತಜ್ಞತೆ ಹೇಳಿ ನಮ್ಮ ವಿಶ್ವಕರ್ಮ ಸಮಾಜದ ಸಾಕ್ಷಾತ್ ವಿಶ್ವಕರ್ಮ ಆಗಲಿ, ಕಾಲಿಕಾದೇವಿ ಆಗಲಿ, ಅವರಿಗೆ ಆಯುಷ್ಯ ಅವರಿಗೆ ಲಭಿಸಲಿ.